ಇದುವರೆಗೂ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇಲ್ಲಿ ಕಾಣುವ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ, ಹಾಗೆ ಹೊಸ ವಿಡಿಯೋ ನೋಟಿಫಿಕೇಶನ್ಸ್ ಗಾಗಿ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶಾರನ್ಸ್ ಅಡುಗೆಗಳು. ಇವತ್ತಿನ ನಮ್ಮ ರೆಸಿಪೀಸ್ನಲ್ಲಿ ಮನೆಯಲ್ಲೇ ಸುಲಭವಾಗಿ ವೈಟ್ ಚಾಕ್ಲೇಟ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇದು ಮಾಡೋದು ತುಂಬಾ ಸುಲಭ, ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ನಲ್ಲಿ ಈ ವೈಟ್ ಚಾಕ್ಲೇಟ್ನ ಮಾಡ್ಬೋದು. ಸೊ ಬನ್ನಿ ಈ ರೆಸಿಪಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಬೌಲ್ನ ತಗೊಳ್ಳಿ, ಅದರಲ್ಲಿ ಈ ರೀತಿ ಜರಡಿ ಇಡೋದನ್ನ ಇಡಿ. ಇವಾಗ ಡ್ರೈ ಇಂಗ್ರೀಡಿಯೆಂಟ್ಸ್ನೆಲ್ಲ ಜರಡಿ ಇಟ್ಕೋಬೇಕು. 1/4 ಕಪ್ನಷ್ಟು ಸಕ್ಕರೆ ಪುಡಿ ಅಥವಾ ಐಸಿಂಗ್ ಶುಗರ್ ಕೂಡ ತಗೋಬೋದು. 1/4 ಕಪ್ನಷ್ಟು ಹಾಲಿನ ಪುಡಿ, ಇದರಲ್ಲಿ ಗಂಟುಗಳು ಏನು ಇರದ ಹಾಗೆ ನೀಟಾಗಿ ಜರಡಿ ಇಟ್ಕೋಬೇಕು. ಫ್ರೆಂಡ್ಸ್, ನೀವು ಯಾವ ಬ್ರ್ಯಾಂಡ್ ಬೇಕಾದರೂ ಮಿಲ್ಕ್ ಪೌಡರ್ನ ತಗೋಬೋದು. ನೋಡಿ, ಲಾಸ್ಟ್ಗೆ ಈ ರೀತಿ ಗಂಟುಗಳು ಬಂದರೆ ಒಂದು ಸ್ಪೂನಿಂದ ಈ ರೀತಿ ಪ್ರೆಸ್ ಮಾಡಿ. ಸಕ್ಕರೆನ ನೀವು ತುಂಬ ಸಣ್ಣಕ್ಕೆ ಪುಡಿ ಮಾಡ್ಕೋಬೇಕು, ಇಲ್ಲಾಂತ ಹೇಳಿದ್ರೆ ತಿನ್ನುವಾಗ ಚಾಕ್ಲೇಟ್ನಲ್ಲಿ ಸಕ್ಕರೆನೇ ಇರುತ್ತೆ. ನೋಡಿ, ಈ ರೀತಿ ಜರಡಿ ಹಿಡ್ಕೊಂಡಾಗಿದೆ. ಇವಾಗ ಇದನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದನ್ನು ಪಕ್ಕಕ್ಕೆ ತೆಗೆದಿಟ್ಟು ಇನ್ನೊಂದು ಬೌಲ್ನ ತಗೊಳ್ಳಿ. ನಾನಿಲ್ಲಿ 1/4 ಕಪ್ಗೆ 1 ಟೇಬಲ್ಸ್ಪೂನ್ನಷ್ಟು ಕಡಿಮೆ ವನಸ್ಪತಿ ಘೀ ಅಥವಾ ಡಾಲ್ಡಾನ ಹಾಕೋತಾ ಇದ್ದೀನಿ. ಡಾಲ್ಡಾ ಬದಲಾಗಿ ಕೋಕೋ ಬಟರ್, ಕೊಕೊನಟ್ ಆಯಿಲ್ ಕೂಡ ಹಾಕೋಬಹುದು. ಈಗ ಇದರಲ್ಲಿ 1 ಟೇಬಲ್ಸ್ಪೂನ್ನಷ್ಟು ಅನ್ಸಾಲ್ಟೆಡ್ ಬಟರ್ನ ಹಾಕಿ, ಆ ನಂತರ ಒಂದು ಪಾತ್ರೆಯಲ್ಲಿ 1 ಗ್ಲಾಸ್ನಷ್ಟು ನೀರನ್ನು ಬಿಸಿ ಮಾಡ್ಕೊಳ್ಳಿ. ಚೆನ್ನಾಗಿ ಕುದಿಸ್ಬೇಕು. ಈ ರೀತಿ ಕುದಿಯುವಾಗ ಮೊದಲಿಗೆ ಬೆಣ್ಣೆ ಮತ್ತು ಡಾಲ್ಡಾ ಹಾಕಿರೋ ಪಾತ್ರೆನ ಇದ್ರ ಮೇಲೆ ಇಡಿ. ಇವೆರಡೂ ಚೆನ್ನಾಗಿ ಕರಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಮಿಕ್ಸ್ ಮಾಡ್ತಾ ಇರಿ, ನಿಧಾನಕ್ಕೆ ಕರಗತ್ತೆ ಇದು. ನೋಡಿ, ಈ ರೀತಿ ಚೆನ್ನಾಗಿ ಮೆಲ್ಟ್ ಆದಮೇಲೆ ಮೊದಲಿಗೆ ಜರಡಿ ಇಟ್ಕೊಂಡಿದ್ವಲ್ಲ ಸಕ್ಕರೆ ಪುಡಿ ಮತ್ತು ಹಾಲಿನ ಪುಡಿ, ಅದನ್ನು ಇವಾಗ ಇದರಲ್ಲಿ ಹಾಕ್ಕೊಳ್ಳಿ. ನೋಡಿ, ಈ ರೀತಿ ಎಲ್ಲದನ್ನು ಹಾಕ್ಕೊಳ್ಳಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, 1-4 ನಿಮಿಷ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ನೀವು ಚೆನ್ನಾಗಿ ಮಿಕ್ಸ್ ಮಾಡಿಲ್ಲ ಅಂದರೆ ಚಾಕ್ಲೇಟ್ ಪುಡಿ ಪುಡಿ ಆಗಿಬಿಡತ್ತೆ. ಹಾಗಾಗಿ ಈ ಬೆಣ್ಣೆ ಮತ್ತು ಡಾಲ್ಡಾದಲ್ಲಿ ಇದು ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಹೊಂದ್ಕೊಂಡಾದ್ಮೇಲೆ ಈಗಿದ್ರಲ್ಲಿ 1-2 ಡ್ರಾಪ್ಸ್ನಷ್ಟು ವೆನಿಲಾ ಎಸೆನ್ಸ್ನ ಹಾಕ್ಕೊಳ್ಳಿ. ಇದು ನಿಮಗೆ ಮಾರ್ಕೆಟಲ್ಲಿ ಸಿಗುತ್ತೆ, ಇದು ಆಪ್ಷನಲ್, ನಿಮಗೆ ಬೇಕಿದ್ರೆ ಹಾಕ್ಕೊಳ್ಳಿ, ಹಾಕಿದ್ರೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಇದನ್ನು ಒಂದ್ಸಲ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ನೀರು ಕುದಿಯೋಕೆ ಇಟ್ಟಿದ್ದೀವಲ್ಲ, ಅದನ್ನು ಮೀಡಿಯಂ ಫ್ಲೇಮ್ನಲ್ಲೇ ಇಟ್ಕೊಳ್ಳಿ, ಮಿಕ್ಸ್ ಮಾಡ್ತಾ ಇರಿ. ನೋಡಿ, ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿಬಿಟ್ಟು ಪಾಕ ಥರ ಆಗಿ ಈ ಕನ್ಸಿಸ್ಟೆನ್ಸಿಗೆ ಬರಬೇಕು. ಇವಾಗ ಸ್ಟೌನ ಆಫ್ ಮಾಡ್ಕೊಳ್ಳಿ. ನಾನಿಲ್ಲಿ ಸಿಲಿಕಾನ್ ಮೋಲ್ಡ್ನ ತೊಗೊಂಡಿದ್ದೀನಿ. ನಿಮಗೆ ಮಾರ್ಕೆಟಲ್ಲಿ ಇವೆಲ್ಲ ಈಸಿಯಾಗಿ ಸಿಗುತ್ತೆ, ಇದರಲ್ಲೇ ಪ್ಲಾಸ್ಟಿಕ್ ಕೂಡ ಸಿಗುತ್ತೆ, ನಿಮ್ಗೆ ಬೇಕಿದ್ರೆ ಅದು ಕೂಡ ತೊಗೋಬೋದು. ಮೊದಲಿಗೆ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಚಾಕ್ಲೇಟ್ನ, ಈ ಮೋಲ್ಡ್ನಲ್ಲಿ ಹಾಕಬೇಕು. ನೋಡಿ, ಈ ರೀತಿ ನೀವು 1 ಕಪ್ನಲ್ಲಿ ಹಾಕ್ಕೊಂಡ್ಬಿಟ್ಟು ಹಾಕಿದ್ರೆ ಎಕ್ಸ್ಟ್ರಾ ಕೆಳಗೆಲ್ಲ ಏನು ಬೀಳೋದಿಲ್ಲ. ಈ ರೀತಿ ಫುಲ್ಲಾಗಿ ಹಾಕ್ಕೊಳ್ಳಿ. ನಿಮ್ಮ ಹತ್ರ ಈ ರೀತಿ ಸಿಲಿಕಾನ್ ಮೋಲ್ಡ್ ಇಲ್ಲ ಅಂತ ಹೇಳಿದ್ರೆ ಐಸ್ ಕ್ಯೂಬ್ಸ್ನ ಮಾಡ್ಕೋತೀವಲ್ಲ ಮೋಲ್ಡ್, ಅದನ್ನು ಕೂಡ ಯೂಸ್ ಮಾಡ್ಕೋಬೋದು. ನಿಮಗೆ ಮಾರ್ಕೆಟ್ನಲ್ಲಿ ಈ ಮೋಲ್ಡ್ಸ್ಗಳೆಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಶೇಪ್ನಲ್ಲಿ ಸಿಗುತ್ತೆ. ನೋಡಿ, ಈ ರೀತಿ ಎಲ್ಲದರಲ್ಲೂ ಹಾಕಿದ್ಮೇಲೆ ಒಂದ್ಸಲ ಈ ರೀತಿ ಅಲ್ಲಾಡಿಸ್ಬೇಕು. ನೋಡ್ತಾರಲ್ವ, ಇವಾಗ ಇದನ್ನು 10-15 ನಿಮಿಷ ಫ್ರಿಜ್ನಲ್ಲಿಡಿ. ನೋಡಿ, 15 ನಿಮಿಷ ಆದಮೇಲೆ ಈ ರೀತಿ ಎಲ್ಲ ಸೆಟ್ ಆಗಿರುತ್ತೆ. ಇವಾಗ ನಿಧಾನಕ್ಕೆ ಇವನ್ನ ತೆಗಿಬೇಕು. ನೋಡಿ, ಈಸಿಯಾಗಿ ಬರುತ್ತೆ. ನೋಡ್ತಾರಲ್ವಾ, ನೋಡೋಕ್ಕಂತೂ ತುಂಬಾ ಚೆನ್ನಾಗಿದೆ. ನಿಮಗೆ ಹೊರಗಡೆ ಸಿಗುತ್ತಲ್ಲ ವೈಟ್ ಚಾಕ್ಲೇಟ್, ಆ ಟೇಸ್ಟ್ ಇರೋದಿಲ್ಲ, ಇದು ಒಂಥರ ಡಿಫ್ರೆಂಟ್ ಆಗಿರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ, ಇದೇ ರೀತಿಯಾಗಿ ಎಲ್ಲವೂ ಮೋಲ್ಡಿಂದ ತೆಗಿರಿ. ಫ್ರೆಂಡ್ಸ್, ನೀವು ಚಾಕ್ಲೇಟ್ ಮಾಡುವಾಗ ಸಕ್ಕರೆನ ಸಣ್ಣಕ್ಕೆ ಆದಷ್ಟು ಪುಡಿ ಮಾಡ್ಕೊಳ್ಳಿ. ಹಾಗೆ ನೀವು ಡಾಲ್ಡಾ ಮತ್ತು ಈ ಬೆಣ್ಣೆನ ಚೆನ್ನಾಗಿ ಕರಗಿಸಾದ್ಮೇಲೆ ಹಾಕ್ಕೋಬೇಕು. ಸಕ್ಕರೆ ಎಲ್ಲ ಚೆನ್ನಾಗಿ ಪಾಕ ಆಗೋವರೆಗೂ ಕುದಿಸ್ಬೇಕು. ಇವೆಲ್ಲವನ್ನು ನೆನ್ಪಿಟ್ಕೊಳ್ಳಿ, ಇಲ್ಲಾಂತ ಹೇಳಿದ್ರೆ ಚಾಕ್ಲೇಟ್ ಪರ್ಫೆಕ್ಟಾಗಿ ಬರೋದಿಲ್ಲ. ನೋಡಿ ಫ್ರೆಂಡ್ಸ್, ಚಾಕ್ಲೇಟ್ ತುಂಬ ಸಾಫ್ಟಾಗಿ ನೋಡಲಿಕ್ಕೆ ತುಂಬಾ ಚೆನ್ನಾಗಿದೆ ಅಲ್ವಾ.
ಸೊ ನೀವು ಕೂಡ ಮಿಸ್ ಮಾಡದೆ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಮನೆಯಲ್ಲೇ ಸುಲಭವಾಗಿ ವೈಟ್ ಚಾಕ್ಲೇಟ್ ಯಾವ ರೀತಿ ಮಾಡೋದು ಅಂತ. ಈ ರೆಸಿಪಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಎಲ್ಲ ರೆಸಿಪಿ ಸ್ಟೆಪ್ ಬೈ ಸ್ಟೆಪ್ ಇನ್ಸ್ಟ್ರಕ್ಷನ್ಸ್ಗಾಗಿ shubhasharon.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಥ್ಯಾಂಕ್ ಯು. ಇಂದೇ ಡೌನ್ಲೋಡ್ ಮಾಡಿ ನಮ್ಮ ಶಾರನ್ಸ್ ರೆಸಿಪೀಸ್ ಆಂಡ್ರಾಯ್ಡ್ ಆ್ಯಪ್. ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇದೆ, ಚೆಕ್ ಮಾಡಿ.